ಹಾಯ್, ವೆಲ್ಕಮ್ ಟು ಆಲ್. ನಾನು ಇವತ್ತು ಉಡುಪಿ ಸ್ಟೈಲ್ನಲ್ಲಿ ಮಸಾಲ ದೋಸೆ ರೇಷನ್ ಅಕ್ಕಿಯಿಂದ ಮಾಡೋದು ಹೇಗಂತ ಹೇಳ್ತಿದ್ದೀನಿ ನೋಡಿ. ಇಷ್ಟು ಗರಿ ಗರಿಯಾಗಿ ಬಂದಿದೆ, ತುಂಬ ಚೆನ್ನಾಗಿರುತ್ತೆ. ಆಲೂ ಪಲ್ಯ ಮತ್ತು ತೆಂಗಿನಕಾಯಿ ಚಟ್ನಿ ಜೊತೆ ಬನ್ನಿ ನೋಡೋಣ ಇದನ್ನ ಹೇಗೆ ಮಾಡಬೇಕು ಅಂತ. ಫಸ್ಟಿಗೆ ದೊಡ್ಡ ಲೋಟದಿಂದ 3 ಲೋಟ ರೇಷನ್ ಅಕ್ಕಿಯನ್ನು ಇಲ್ಲಿ ಹಾಕ್ಕೊಳ್ಬೇಕು. ಈಗ ಒಂದು ಸಣ್ಣ ಲೋಟದಿಂದ ಉದ್ದಿನ ಬೇಳೆ ಹಾಕ್ಕೊಳ್ತಿದ್ದೀನಿ. ಈಗ 2 ಚಮಚೆ ಕಡಲೆಬೇಳೆ, 1 ಚಮಚೆ ಮೆಂತ್ಯ ಕಾಳು, 2 ಚಮಚೆಯಷ್ಟು ತೊಗರಿಬೇಳೆ, 1 ಚಮಚದಷ್ಟು ಸೋಯಾಬೀನ್ ಕಾಳನ್ನ ಹಾಕ್ಕೊಳ್ತಿದ್ದೀನಿ. ಇದು ಆಪ್ಷನಲ್, ಇದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನಡೆಯುತ್ತೆ. ಈಗ ಒಂದು ಬೌಲ್ನಲ್ಲಿ 3 ಚಮಚದಷ್ಟು ಸಾಬುದಾನಿ, 1/4 ಸಪ್ರೇಟಾಗಿ ಇರಬೇಕದು, 3 ಚಮಚ. ಓಕೆ, ಇದಕ್ಕೆ 1 ಚಮಚ ಜೀರಿಗೆ ಕೂಡ ಹಾಕ್ಕೊಳ್ತಿದ್ದೀನಿ. ನೀವು ಈಗಲೇ ಕೂಡ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ನೀವು ಮಿಕ್ಸಿ ಮಾಡುವಾಗ ಬೇಕಾದರೂ ಹಾಕ್ಕೊಳ್ಬೋದು. ಈಗ 5-6 ಗಂಟೆ ಇದನ್ನು ನೆನೆಸಬೇಕು. ಇದನ್ನೇ ಸಪ್ರೇಟಾಗಿ ಮತ್ತು ನಾವು ಬೌಲ್ನಲ್ಲಿ ಸಾಬುದಾನಿ ಮತ್ತು ಜೀರಿಗೆನ ಕೂಡ ಸಪ್ರೇಟಾಗಿ ನೀರಾಗಿ ನೆನೆಸಿಡಬೇಕು. 5-6 ಗಂಟೆಗಳ ನಂತರ ನಾವು ಇದನ್ನು ರುಬ್ಕೊಳ್ಳುವಾಗ ನಿಮಗೆ ಬೇಕಾದರೆ, ತುಂಬ ಚೆನ್ನಾಗಿರುತ್ತೆ, ಪ್ಲೀಸ್ ಹಾಕ್ಕೊಳ್ಳಿ. 1 ಈರುಳ್ಳಿ ಮೀಡಿಯಮ್ ಗಾತ್ರದ್ದು, 1 ಆಲೂಗಡ್ಡೆ. ಇದು ತುಂಬ ಚೆನ್ನಾಗಿ ಪೇಪರ್ ದೋಸೆ ಬಂದಂಗೆ ಬರುತ್ತೆ, ಹಾಕ್ಕೊಳ್ತಿದ್ರು ಇದು ಚೆನ್ನಾಗಿ ಬರುತ್ತೆ. ಇದು ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ. ಈಗ ಇದನ್ನ ಮಿಕ್ಸಿ ಮಾಡ್ಕೊಳ್ಬೇಕು. ಓಕೆ, ಇಲ್ಲಿ ನೋಡಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಡೇ ಇದು, ಈಗ ಇದನ್ನು ದೋಸೆ ಹಾಕ್ಕೊಳ್ಬೋದು. ನಾನಲ್ಲಿ ತಪ್ಪಿ ಬಿಸಿ ಮಾಡಕ್ಕಿಟ್ಟಿದ್ದೆ, ಈಗ ದೋಸೆ ಹಾಕ್ಕೊಳ್ತಿದ್ದೀವಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ದೋಸೆ ಹಿಟ್ಟಿಗೆ ಮಾತ್ರ ಉಪ್ಪನ್ನು ಕಲಸಿ ಹಾಕ್ಕೊಳ್ಳಿ. ಇನ್ನೂ ಹೆಚ್ಚಿಗೆ ಇದನ್ನು ತೆಗೆದು ನೀವು ಫ್ರಿಜ್ನಲ್ಲಿ ಬೇಕಾದರೂ ಸ್ಟೋರ್ ಮಾಡಿಟ್ಕೊಳ್ಬೋದು. ಈಗ ದೋಸೆ ಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಬೇಕು. ನಾನು ಸ್ವಲ್ಪ ಪುಟಾಣಿ ಹಿಟ್ಟು ಮತ್ತು ಖಾರದ ಪುಡಿ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಪುಟಾಣಿ ಹಿಟ್ಟಿಲ್ಲ ಅಂದರೆ ನಡೆಯುತ್ತೆ, ಬೇಕಾದರೆ ಖಾರದ ಪುಡಿ ಎಷ್ಟು ಹಾಕ್ಕೊಳ್ಳಿ ಚೆನ್ನಾಗಾಗುತ್ತೆ. ಈಗ 1 ಚಮಚ ಎಣ್ಣೆ ಹಾಕ್ಕೊಳ್ಬೇಕು. ಇದನ್ನು ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬೇಯಲಿ. 1-2 ನಿಮಿಷ ಅಥವಾ 1-1.5 ನಿಮಿಷದಷ್ಟು ಅದು ಕಲರ್ ಚೇಂಜ್ ಆಗುತ್ತೆ. ನೋಡಿ, ಇಲ್ಲಿ ಈಗ ದೋಸೆ ಆಗಿದೆ. ಈಗ ತೆಗೆಯೋಣ. ಕಲರ್ ಚೇಂಜ್ ಆದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ, ತುಂಬ ಚೆನ್ನಾಗಿ ಕಲರ್ ಎಲ್ಲ ಬಂದಿದೆ. ನಾನು ಇನ್ನೂ 1 ದೋಸೆ ಮಾಡ್ಕೊಂಡಿದ್ದೀನಿ. ಇದನ್ನ ನೀವು ಆಲೂಗಡ್ಡೆ ಪಲ್ಯ ಮತ್ತು ತೆಂಗಿನಕಾಯಿ ಚಟ್ನಿ ಜೊತೆ ಟೇಸ್ಟ್ ಮಾಡ್ಬೋದು. ನೋಡಿ, ಇಲ್ಲಿ ನಾನು ಟೇಸ್ಟ್ ಮಾಡ್ತಿದ್ದೀನಿ, ಹೇಗೆ ಬಂದಿದೆ ಅಂತ ನೋಡಿ. ತುಂಬ ಗರಿ ಗರಿಯಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ವಾವ್, ಟೇಸ್ಟ್ನಲ್ಲೂ ಆಯಿತು, ತುಂಬ ಚೆನ್ನಾಗಿದೆ. ನಿಮಗೆ ಈ ದೋಸೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಶೇರ್ ಮಾಡಿರಿ. ನಮ್ಮ ಇನ್ನೂ ಕೆಲವು ವೀಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಅದನ್ನು ನೋಡಿ. ನಮ್ಮ ವೀಡಿಯೋಗಳ ಅಪ್ಡೇಟ್ ನಿಮಗೆ ಸಿಗಬೇಕಾದಲ್ಲಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಮಸ್ಕಾರ, ಕೀಪ್ ವಾಚಿಂಗ್ ನಮ್ಮ ನನಸು ಕಿಚನ್ ಚಾನಲ್.